ಜಿಲ್ಲೆಯ ಮುದ್ದೇಬಿಹಾಳ ಮತಕ್ಷೇತ್ರ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥ ಮತಕ್ಷೇತ್ರ ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಅಂದರೆ ತಾಳಿಕೋಟೆಯ ರಕ್ಕಸ ತಂಗಡಿಗೆ ಯುದ್ಧದ ಮೂಲಕ ವಿಜಯನಗರ ಸಾಮ್ರಾಜ್ಯದ ಅವನತಿ ಆಯಿತು ಆ ವಿಜಯನಗರ ಸಾಮ್ರಾಜ್ಯದ ತಾಳಿಕೋಟೆ ರಕ್ಕಸ ತಂಗಡಿಗೆ ಯುದ್ಧ ನಡೆದಿತ್ತು ಇದೇ ಮುದ್ದೇಬಿಹಾಳ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಹೀಗಾಗಿ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಈಗ ಬಿಸಿಲಿನ ತಾಪದ ಜೊತೆಗೆ ಚುನಾವಣಾ ಕಾವು ಕೂಡ ಇರ್ತಾ ಇದೆ ಎಲ್ಲ ಪಕ್ಷದ ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಕಸರತ್ತನ ಮಾಡುವ ಮೂಲಕ ಮತಯಾಚನೆಗೆ ಮುಂದಾಗಿದ್ದಾರೆ ಆದರೆ ಮುದ್ದೇಬಿಹಾಳ ಮತಕ್ಷೇತ್ರದ ಜನರ ಜನರ ಒಲವು ಯಾರತ್ತ ಇದೆ ಎಂಬುದನ್ನ ಅವರಿಂದನೇ ಕೇಳಿ ನೋಡ್ಕೊಂಡು ಬರೋಣ ಬನ್ನಿ ಮುದ್ದೇವ ತಾಲೂಕು ಎ ಎಸ್ ಪಾಟೀಲ್ ಬಂದಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಇಪ್ಪತ್ತೈದು ವರ್ಷದಿಂದ ಬೊಬ್ಬೆ ಹೊಡಿತಾರೆ ಯಾಕೆ ಬೊಬ್ಬೆ ಹಿಡಿತಾರ ಪ್ರತಿ ಹಳ್ಳಿ ಮೂರು ನಾಲ್ಕು ಕೋಟಿ ರೂಪಾಯಿ ಕೆಲಸ ಆಗಿದೆ ಕೆಲಸ ಆದರೂ ಯಾಕೆ ಆಗಿಲ್ಲ ಇರೋದು ಯಾಕೆ ಬರ್ತೈತಿ ಏನು ಜಾತಿವಾದ ಮಾಡ್ತಾರೆ ಜಾತಿ ಇಲ್ಲ ಎಲ್ಲರಿಗೂ ಶ್ರಮ ದಾಸೋಹ ಮಾಡ್ತಾರೆ ಸಾಮೂಹಿಕ ಲಗ್ನ ಮಾಡ್ಯಾರ ಬಂದವ್ರಿಗೆ ಎಕ್ಸಂಟ್ ಆದವ್ರಿಗೆ ಮನವಿ ಕೊಡ್ತಾರೆ ಎಲ್ಲ ಮುಂದೆ ನಿಂತು ಮಾಡ್ತಾರೆ ಯಾಕೆ ಇರೋದು ಮಾಡೋದು ಅಭಿವೃದ್ಧಿ ಪರ ಯಾರು ಇರ್ತಾರ ಮತಕ್ಕೆ ಕೊಡ್ಕೇಳ ಅವ್ರು ಮಾಡೋಕ್ಕೋಗ್ ಐತಿ ಇವ್ರು ಮಾಡೋಕ್ಕೂ ಓತಿ ಅಭಿವೃದ್ಧಿ ಯಾಕಾಗಿಲ್ಲ ಇಷ್ಟೆಲ್ಲ ಬಂದು ಈ ಐ ಇಪ್ಪತ್ತೈದು ವರ್ಷದ ಅಭಿವೃದ್ಧಿಯಾಗ ಐದೇ ಬರೀ ಕುರಾನ ಮೂರು ಹೋಗೈತಿ ಎರಡು ವರ್ಷದಾಗ ಮೂವತ್ತ್ಮೂರು ಕೋಟಿ ರೂಪಾಯಿ ಮೂವತ್ತ್ಮೂರು ಸಾವಿರ ಕೋಟಿ ನಮ್ಗೆ ತಾಲೂಕು ಕೆಲಸ ಆಗ್ಯಾವ ಮತ್ತು ಹಿಂದೆ ಇಪ್ಪತ್ತೈದು ವರ್ಷ ಆಗ್ಬೇಕದ ಇಲ್ಲೇ ನಮ್ಮ ಬಿದಿರ್ಕುಂದ ಕ್ಷೇತ್ರದ ನೋಡಿ ಬಂದು ಎಲ್ಲೋ ಯೂನಿವರ್ಸಿಟಿಯಾಗ ಬಂದಂಗೆ ಆತದ ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಇದೆಯಲ್ಲ ಅಲ್ಲ ಮೋದಿಯವ್ರು ಮಾಡ್ಯಾರ ಜೀರೋ ಅಕೌಂಟ್ ಮಾಡ್ಯಾರ ಕಾರ್ಮಿಕರ ರೊಕ್ಕ ಹಾಕ್ಯಾರ ಇವತ್ತು ಕಾರ್ಮಿಕರು ವಿರೋಧ ಮಾಡ್ತೀವಿ ಕಾರ್ಮಿಕರು ಎಂದು ವಿರೋಧ ಮಾಡಬೋದು ಕಾರ್ಮಿಕರು ಓಪನ್ ಆಗಿ ಕಾರ್ಡ್ ಮಾಡಕ್ಕೆ ಕೊಟ್ಟಾರೆ ಎಲ್ಲರಿಗೆ ಕಾರ್ಮಿಕರಿಗೆ ಹಾಕಿ ಅವ್ರಿಗೆ ಏನು ಬರೋದು ಎಲ್ಲ ಸವಲತ್ತು ಕೊಟ್ಟದೆ ಶಾಸಕರು ಅಭಿವೃದ್ಧಿ ಮಾಡ್ಯಾರ ಅಭಿವೃದ್ಧಿ ಹೇಳಕ್ಕೆ ನಾವು ಇಲ್ಲಿ ಮುದ್ದೆಬೇಹ ಪಟ್ಟಣ ನಿವಾಸಿ ಒಬ್ಬರು ನಮ್ಮ ಜೊತೆಗಿದ್ರೆ ಅವರು ಏನಂತ ಹೇಳ್ತಾರೆ ಈಗ ಕಳೆದ ಐದು ವರ್ಷದಲ್ಲಿ ಮತಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ ಇಲ್ಲೋ ಆಗಿದೆ ರೀ ಸಾಕಷ್ಟು ಅಭಿವೃದ್ಧಿ ಆಗಿದೆ ಪೂರ್ತಿ ಮುಜ ಮತಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಮತ್ತು ನಗರದಲ್ಲಿ ಕೆಲಸ ಹೇಳಂತ ಕೆಲಸ ಆಗಿದೆ ಮಾಡಿದಾರೆ ಸೌಕರ್ಯ ವ್ಯವಸ್ಥೆ ಎಲ್ಲ ಆಗಿದೆ ಮತ್ತು ಎಲ್ಲಾ ಸೌಕರ್ಯ ಇದೆ ಅಂತ ಏನಲ್ಲ ಮಕ್ಕಳಿಗೂ ಜ ಜನರಿಗೂ ರೈತರಿಗೂ ಒಳ್ಳೆ ಕೆಲಸ ಇದಾಗಿದೆ ಒಳ್ಳೆಯ ಮುದ್ದೇಬಿಹಾಳ ಮತಕ್ಷೇತ್ರದ ಗ್ರೌಂಡ್ ರಿಪೋರ್ಟನ್ನು ನಾವು ಚೆಕ್ ಮಾಡ್ಲಿಕ್ಕೆ ಬಂದಿರುವಂತದ್ದು ಈಗ ನಾವು ಮುದ್ದೆ ಬಿಹಾಳ ಪಟ್ಟಣದಲ್ಲಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ಒಂದಿಷ್ಟು ವ್ಯಾಪಾರಸ್ಥರು ಕೂಡ ಇದ್ದಾರೆ ಅಂತ ಹೇಳ್ತಾರೆ ಕೇಳೋಣ ಸರಿಗ ಈಗ ಕಳೆದ ಐದು ವರ್ಷದಲ್ಲಿ ನಿಮ್ಮ ಶಾಸಕರು ಏನಾದರೂ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದಾರೋ ಹೆಂಗೋ ಅಂತ ವಾತಾವರಣ ಕಾಂಗ್ರೆಸ್ ಕಡೆ ಯಾಕಂದ್ರೆ ಬಡವರಿಗೆ ಅದು ಇದು ಕೊಡ್ತೀನಿ ಅಂತ ಹೇಳ್ಯಾರ ಅವರು ಕಾಂಗ್ರೆಸ್ ಗೌರ್ಮೆಂಟ್ದವ್ರು ಆಮೇಲೆ ಬಸ್ ಪಾಸ್ ಫ್ರೀ ಮಾಡ್ತಿರ್ತಾರೆ ಹೆಣ್ಮಕ್ಳಿಗೆ ಆಮೇಲೆ ಕರೆಂಟ್ ಫ್ರೀ ಅಂತ ಹೇಳ್ಯಾರೀ ಮತ್ತು ಈ ರೀತಿ ನೋಡಿದರೆ ಒಂದು ತುಟ್ಟಿ ಮಾಡೋ ಇದ್ರಾಗ ಇದು ಮಾಡೋದು ಚಲೋ ಅನಿಸುತ್ತೆ ಕಾಂಗ್ರೆಸ್ ಸರೇ ಸರೇ ಪೂರ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಲಕ್ಷಣ ಒಂದು ಲಕ್ಷಣದವ್ರಿ ಆದ್ರೆ ಆದ್ರೆ ಚಲೋ ಆಗ್ಯದ್ರಿ ಬಡವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ರೀ ಈ ಬಿ ಜೆ ಪಿ ಗೌರ್ಮೆಂಟ್ ಏನು ಬರೀ ತುಟ್ಟಿ ರೀ ಎಲ್ಲ ಗ್ಯಾಸ್ ಹನ್ನೆರಡು ನೂರು ರೂಪಾಯಿ ಆಗದೆ ರೀ ಒಳ್ಳೆಣ್ಣೆ ನೂರು ರೂಪಾಯಿ ಕೆ ಜಿ ರೀ ಎಲ್ಲ ಪ್ರತಿಯೊಂದು ತುಟ್ಟಾಗಿತ್ತು ಸರ್ ಹೀಗಾಗಿ ಬೇಸತ್ತುಗಾರೆ ಬಿ ಜೆ ಪಿ ಗೌರ್ಮೆಂಟ್ ಮ್ಯಾಗ ಆಗಲಿ ಗೌರ್ಮೆಂಟ್ ಇಲ್ಲಿ ಕರ್ನಾಟಕದಾಗಲಿ ಬೇಸತ್ತೋಗಾರೆ ಹಿಂಗಾಗಿ ಮತ್ತು ಆಮೇಲೆ ಜಾತಿ ಜಾತಿ ಒಳಗೆ ಬರೀ ಜಗಳ ಹಚ್ಚು ಕೆಲಸ ಮಾಡ್ತಾರೆ ನಮ್ಮ ಕರ್ನಾಟಕ ಇದು ಕೇಂದ್ರ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಅವರು ಸೂಡ ಒಂದು ಮೀಸಲಾತಿ ರದ್ದು ಅಂತ ಹೇಳ್ತಾರೆ ಟು ತೆಗಿತೀವಿ ಅಂತ ಹೇಳ್ತಾರೆ ಮತ್ತು ಈ ರೀತಿ ಜಾತಿವಾದಿ ಭಾಷಣ ಅವ್ರು ಮಾಡಿದಾಗ ಮತ್ತು ಬಡವರು ಏನು ಮಾಡಬೇಕು ಈ ಬಡವ್ರ ಮಕ್ಕಳು ಆದಂಥ ಎಲ್ಲರೂ ಪುಟ್ಟಪಾತ್ನಗಿರೋರಲ್ಲಿ ಅವ್ರ ಅಲ್ಲಿ ಇವರಾಗಲಿ ಮತ್ತು ಇಂಥವ್ರು ಮೀಸಲಾತಿವ್ರಿಗೆ ಕೊಡಲ್ಲ ಅಂತಂದ್ರೆ ಮತ್ತು ನಮ್ಮಂಥ ಬಡವ್ರ ಮಕ್ಕಳು ನೌಕರಿ ಪಕ್ಕರೆ ಹೆಂಗೆ ಮಾಡ್ಬೇಕು ಹೌದಲ್ರಿ ಹಾಂ ಅದ್ರ ಸಂಬಂಧ ಈ ಸಲ ನಾವೇನೈತಿ ನಮ್ಮ ಬಡವ್ರ ಪಗರವಾಗಿರುವಂಥ ಗೌರ್ಮೆಂಟು ಸರ್ಕಾರವನ್ನು ನಾವು ರಚನೆ ಮಾಡ್ಬೇಕಂತ ಹೇಗೆ ಸಿ ತೀರ್ಮಾನ ಮಾಡ್ಯಾರ ಜನ ಕರ್ನಾಟಕ ರಾಜ್ಯದೊಳಗೆ ಅದಕ್ಕೆ ಏನೈತಿ ಈ ಸಲ ಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹಾಕರ ಮತ್ತು ನಮ್ಮ ಸಿ ಎಸ್ ನಾಯ್ಗಡ ಅಪ್ಪಾಜಿ ಅವರು ಮಿನಿಷ್ಟ್ರಕ್ಕರ್ ಅನ್ನೋದು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲಸ ಮಾಡ್ಯಾರ ರೀ ಇದು ಹಳ್ಳಿ ರೀ ಮುದೇವಳ್ ತಾಲೂಕು ಹಳ್ಳಿ ರೀ ಕೆಲಸ ಮಾಡ್ಯಾರ ಅಪ್ಪ ಇವರು ನಮ್ಮ ನಡೇಳ ಸಾಹೇಬ್ರದ ಮಾಡ್ಯಾರ ಅವು ಇವು ರೋಡು ಗೀಡು ಮಾಡ್ಯಾರಿ ಮುದ್ದೇವಾಳ ಅಭಿವೃದ್ಧಿ ಮಾಡ್ಯಾರ ಕೆಲಸ ಮಾಡ್ಯಾರ ಕೆಲಸ ಮಾಡ್ಯಾರ ಇನ್ನೂ ಕೆಲಸ ಮಾಡುದು ಅನೇಕ ಸರ ಇನ್ನು ಅನೇಕ ಕೆಲಸಗಳು ಅದಾವ ಆದ ಪೆಂಡಿಂಗ್ ಇಲೆಕ್ಷನ್ಸ್ಲಿಂದ ಮುಂದೆ ಅವು ಕೆಲಸ ಮಾಡ್ತಾರೆ ಅವು ಜನ ಈ ಜನ್ರ ಬೆಂಬ್ಲ ನೋಡಿರಿ ನಾವು ಬಿ ಜೆ ಪಿ ನಮ್ಮ ನಡಳರು ಆಗಲಿ ಇವತ್ತು ಮೂದಿಯರು ಆಗಲಿ ಯಾರೇ ಆಗಲಿ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ರೀ ನಾವು ಹೌದಿಲ್ಲ ರೀ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೆ ನಾವು ಊಟ ಹಾಕೋರು ಸರ್ ನಮ್ಮ ಮುದ್ದೇಳ ಅಭಿವೃದ್ಧಿ ಸ್ವಲ್ಪ ಮಟ್ಟಿಗೆ ಆಗಿದೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕಾಗಿದ್ದೆ ಅಲ್ಲೆಲ್ಲಗಳು ಸ್ವಲ್ಪ ಸ್ವಲ್ಪ ಉಳ್ದಿದಾವೆ ಇನ್ನೂ ಊಟ ಅಭಿವೃದ್ಧಿ ಆಗ್ಬೇಕಂತ ಅನಿಸ್ತು ನಮ್ಗೆ ಹಾಂ ಸರ್ ಮಾಡ್ಬೋದು ಏನು ನಡೆಯೋರು ಸ್ವಲ್ಪ ಒಲವೈತೆ ಈ ಸಲ ನೋಡೋಣ ಈ ಮುನ್ಸಲ ಏನು ಮಾಡ್ತಾರೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ರಂಗೇರುತ್ತಿದೆ ಈಗ ಎಲ್ಲ ಪಕ್ಷದ ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಕಸರತ್ತನ ಮಾಡುವ ಮೂಲಕ ಮತಯಾಚನೆ ಕೂಡ ಮುಂದಾಗಿರುವಂತದ್ದು ಅದೇ ಮತ್ತು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅಪ್ಪಾಜಿ ಅವರು ಅವರಿಂದ ಕೇಳಿತುಕೋಣ ಸರಿಗ ಕಳೆದ ಐದು ವರ್ಷದಲ್ಲಿ ಹಾಲಿ ಶಾಸಕರು ಮತ್ತು ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದಾರ ಇಲ್ವಾ ಅಂತ ಅಭಿವೃದ್ಧಿ ಅನ್ನುವಂಥದ್ದು ಅವ್ರಿಗೆ ಬರೀ ಸಿ ಸಿ ರೋಡ್ ಒಂದೇ ಇದೆ ನೀರಾವರಿ ಬಗ್ಗೆ ಕಲ್ಪನೆ ಇಲ್ಲ ಬರೀ ಮಾತಾಡ್ತಾರೆ ಅನುಷ್ಠಾನ ಮಾಡೋದ್ರಲ್ಲಿಲ್ಲ ಅದೇ ರೀತಿಯಾಗಿ ಶಿಕ್ಷಣ ಬಗ್ಗೆ ಮಾ ಮಾತಾಡ್ತಾರೆ ಶಿಕ್ಷಣ ಒಂದು ಒಳ್ಳೆಯ ಉನ್ನತ ಶಿಕ್ಷಣದ ಯಾವ ತರಲಿಲ್ಲ ಇಲ್ಲಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಸುಧಾರಣೆ ಮಾಡಲಿಲ್ಲ ಆಸ್ಪತ್ರೆಗಳನ್ನು ಮಾಡಲಿಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ನಾನು ಹತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಸಲ ಚುನಾವಣೆಗೆ ಭಾಷಣ ಅಡ್ಡಾಡಿದರು ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅವರು ಏನಿದಾರಲ್ಲ ಬೊಗಳೋದೊಂದೇ ಬೊಗಳ ಒಂದೇ ಮಾಡೋದು ಒಂದು ಗೊತ್ತಿಲ್ಲ ಅವರಿಗೆ ಬರೀ ಹೇಳೋದು ಹೇಳ್ಕೊತ ಹೋಗೋದು ಇವತ್ತಿನವರೆಗೂ ಸಿ ಸಿ ರೋಡ ಕೂಡ ಬಿ ಜೆ ಪಿ ಒಂದು ಅಜೆಂಡಾ ಅದು ಬಿ ಜೆ ಪಿ ಅಜೆಂಡಾ ಈ ಬರೀ ನಮ್ಮ ಒಂದು ಮುದ್ದೇವಾಳ ಮತ್ತು ಕ್ಷೇತ್ರ ಅಲ್ಲ ನೀವು ಎಲ್ಲೆಲ್ಲಿ ಬಿ ಜೆ ಪಿ ಶಾಸಕರದ ಹೋಗಿ ಅವರು ಎರಡೀ ರಾಜ್ಯ ತುಂಬ ಅಡ್ಡಾಡಿ ನೋಡಿಬರ್ರಿ ಬರೀ ಸಿ ಸಿ ರೋಡ್ ಮಾಡಿದ್ರ ಅವ್ರು ಬೇರೆ ಏನಿಲ್ಲ ಯಾಕಂದರೆ ಅದು ಈಸಿ ಮನಿ ಮ ದುಡ್ಡು ಹೊಡೆಯುವಂಥದ್ದು ಈಸಿ ಸ್ಕೀಮ್ ಅದು ಹಾಂ ಕ್ಷೇತ್ರದ ಜನ ಏನಂತ ಇದಾರೆ ಕ್ಷೇತ್ರ ಜನ ಒಬ್ಬ ಸುಳ್ಳು ಹೇಳತಕ್ಕಂಥವ್ರಿಗೆ ಸತ್ಯಕ್ಕಿಂತ ಸತ್ಯವನ್ನು ನುಡಿಯದೇ ಇರತಕ್ಕಂಥ ವ್ಯಕ್ತಿ ಅಹಂಕಾರದಿಂದ ವರ್ತನೆ ಮಾಡ್ತಕ್ಕಂಥ ವ್ಯಕ್ತಿ ಅಧಿಕಾರ ಬಂದ ತಕ್ಷಣ ಏನಪ್ಪ ಅಂದರೆ ಎಲ್ಲರನ್ನೂ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಅಂಜಿಕೆಯಲ್ಲಿ ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿ ಇವನು ಪಾಠ ಕಲಿಸ್ಬೇಕು ಅನ್ನೋದು ಜನರ ಮನಸ್ಸಿನಲ್ಲಿದೆ ಜನರ ಮನಸ್ಸಿನಲ್ಲಿದೆ ಅದಕ್ಕೆ ನಾವೆಲ್ಲ ಸಣ್ಣದರಾಗಿದ್ದೀವಿ ನಾವೆಲ್ಲರೂ ಸೇರಿ ಪಾಠ ಕಲಿಸ್ಲಿಕ್ಕೆ ಜನರು ತಯಾರಾಗಿದ್ದಾರೆ ನಮ್ಮ ಪಕ್ಷ ತಯಾರಾಗಿದೆ ಇದಿಷ್ಟು ಏನು ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಅಪ್ಪಾಜಿ ನಾಡಗೌಡವರ ಮಾತಾಗಿರುವಂಥದ್ದು ಏನು ಮಾಡಿಲ್ಲ ಏಳು ಕೆ ಜಿ ಅಕ್ಕಿದ್ದದ ಐದು ಕೆಜಿ ಮಾಡ್ಯಾರ ಬಿ ಜೆ ಪಿ ಸರ್ಕಾರ ಮೊದಲು ಉಳ್ಳಿ ಹೋಗ್ಬೇಕು ಜೆ ಡಿ ಎಸ್ ಬರಲಿ ಕಾಂಗ್ರೆಸ್ ತರ ಬರಲಿ ಇವರ ಏಳು ಕೆ ಜಿ ಅಕ್ಕಿದ್ದದ್ ಐದು ಕೆ ಜಿ ಮಾಡ್ಯಾರ ರೋಡ್ ಎಲ್ಲರೂ ಮಾಡತ್ತಾರ ರೋಡ ರೋಡ್ ಮಾಡಿದ್ರು ಲೈಟ್ ಹೆಚ್ಚರಿ ಏನು ಮಾಡೋದು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡುದ ರೋಡ ಹಿಂದಕ್ಕ ಹೆಂಗ ಏಳು ಕೆಜಿ ಅಕ್ಕಿ ಬರ್ತದ ಹಂಗ ಬಡವ್ರಿಗೆ ಬಂದ್ರ ಏಳು ಕೆಜಿ ಮುಟ್ಟತ್ತ ಏನು ಇಲ್ಲಾರ ಐದ್ ಕೆಜಿ ಮಾಡ್ಯಾರ ಮತ್ತ ಎಲ್ಲ ಬಂದ ಅದ ಮುದ್ದೆ ಮತ ಕ್ಷೇತ್ರ ನಾಡ್ಗೌಡ್ರ ಬರ್ಬೇಕು ಎಮ್ ಎಲ್ ಎ ಸಾಹೇಬರು ಸಾಕಷ್ಟು ಕೆಲ್ಸಗಳಾಗ್ಯವು ಸುಮಾರು ನಮ್ಮ ಊರಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಕೆಲಸ ಕಾಳಗಿ ಮಾಡ್ಯಾರ ಒಂದು ಹನ್ನೊಂದು ಕೋಟಿ ರೂಪಾಯಿ ರೋಡ್ ವರ್ಕ್ ಮಾಡ್ಯಾರ ಮೂರುವರೆ ಕೋಟಿ ರೂಪಾಯಿ ಸಿಸಿ ರಸ್ತೆ ಮಾಡ್ಯಾರ ದೇಡ್ ಕೋಟಿ ರೂಪಾಯಿದು ಹದಿನಾಲ್ಕು ರೂಮ್ ಶಾಲೆ ರೂಮ್ಗಳು ಕಟ್ಟಿ ಕೊಟ್ಟಾರೆ ನಾ ಸುಮಾರು ಗುಡಿಗುಂಡ ಗುಡಿಗಳಿಗೆ ಐದೈದು ಲಕ್ಷ ರೂಪಾಯಿ ಫಂಡ್ಗಳನ್ನು ರಗಡೆ ಕೊಟ್ಟಾರ ನಮ್ಮ ಊರಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗೈತಿ ನಮ್ಮ ನಡಳೆ ಎ ಎಸ್ ಪೇಟೆ ನಡಹಳ್ಳಿ ಸಾಹೇಬರು ಅದರಿಂದಾಗಿ ಮತ್ತೆ ಈಗ ಮುಂದೆ ಮುಂಬರುವಂಥ ಚುನಾವಣೆಯನ್ನು ನಮ್ಮ ಎ ಎಸ್ ಪೇಟೆ ನಡವಳ್ಳಿ ಅವರಿಗೆ ನಾವು ಅತಿ ಹೆಚ್ಚು ಬೆಂಬಲದಿಂದ ಕೊಟ್ಟು ಅವ್ರು ಮಾಡ್ಬೇಕಂತೇಳಿ ಕಣ್ಣೇ ಕಾಣತಲ್ಲ ಸರ್ ಅಲ್ಲ ಎಲ್ಲ ಒಂದು ಇಪ್ಪತ್ತೈದು ವರ್ಷ ನಾಲ್ಕು ಏನು ಮಾಡಿದ್ದಿಲ್ಲ ಈಗ ಬಂದು ಅವ್ರು ಬಂದು ಐದು ವರ್ಷಕ್ಕೆಲ್ಲ ಅಭಿವೃದ್ಧಿನ ಕಾಣುತ್ತೆ ಇವಾಗ ಮುಂದೆ ಅವರೇ ಬಂದ್ರಂದ್ರೆ ನಮ್ಮ ಮುದ್ದೇಳ್ಪುರ ಒಂಥರ ಒಂದು ತಿರುಗಿ ನೋಡೋಣ ಆಗ್ತಂತ ನಮ್ಮ ಅಭಿವೃದ್ಧಿ ಹೆಲ್ತ್ ಹೇಳಕ್ರಿ ಅದ್ರ ಪ್ರಕಾರ ಕೆಲಸ ಭಾಳ ಕೆಲಸ ಮಾಡ್ಯಾರ ಈಗ ಪ್ರತಿಯೊಂದು ರೀ ಈ ಸದ್ಯ ಅದೊಂದು ಲಾಕ್ಡೌನ್ ಐತ್ರಿ ಅದು ಇದು ಕೊರೋನಾ ಟೈಮಲ್ಲಿ ಏನೋ ಎರಡು ವರ್ಷ ಒಂದು ವರ್ಷದಲ್ಲಿ ಅವ್ರು ಅಂತ ಅವರು ಕೆಲಸ ಮಾಡ್ಕೊಂಡ್ರು ಇನ್ನು ಮುದ್ದೆ ಬಳಸಿ ಮೂವತ್ತಷ್ಟು ನಾಲ್ಕು ಸಾವಿರ ಕೋಟಿ ಅಣುದನ್ನು ತಂದರೆ ಇನ್ನೂ ಮುಂದೆ ಹೆಚ್ಚಿಗೆ ಕೆಲಸ ಮಾಡಲಿ ಅಂತ ನಮ್ಮದು ಅಭಿಪ್ರಾಯ ಐತೆ ಬುದ್ದೇಬಹಳ ವ್ಯಾಪ್ತಿಯ ಬಿದ್ರಕುಂದಿ ಗ್ರಾಮದಲ್ಲಿ ನಾವಿದ್ದೀವಿ ಇಲ್ಲಿ ಗ್ರಾಮಸ್ಥರಿದ್ದಾರೆ ಅವ್ರ ಏನಂತ ಹೇಳ್ತಾರೆ ಕೇಳೋಣ ಈಗ ಶಾಸಕರು ಕಳೆದ ಐದು ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದಾರೋ ಇಲ್ಲೋ ಈಗ ನಡಳಿ ಅಭಿವೃದ್ಧಿ ಮಾಡ್ಯಾರ ಈಗ ನಮ್ಗೆ ಅವರೇ ವಚನಗಂದ್ರೆ ಅವ್ರೇ ಆರಿಸ್ಬಿಡ್ಬೇಕಂತ ನಮ್ಮ ಅನಿಸಿಕೆ ಐತಿ ಎಲ್ಲ ರೋಡ್ ಗಿಡ ಎಲ್ಲ ಚಲೋ ಮಾಡ್ಯಾರ ಹ್ಞೂ ಮೊದಲಿನ ಎಮ್ ಎಲ್ ನೋಡಿ ಅವ್ರ ಮಕ್ಕ ಎಂತ ಇದೆ ಅಂತ ಅನ್ನೋದು ಇದೆಲ್ಲ ಮಂದಿ ಚಲೋ ಮಾಡ್ಬೇಕು ಅಂತ ಚಲೋ ಐತ್ರ ಅದ್ರಿ ಏನು ಅಭಿವೃದ್ಧಿ ಆಗೈತೆ ಏನೂ ಆಗಿಲ್ಲ ಏನೇನು ಆಗಿಲ್ಲ

ಸುಮ್ಮ ಸುಮ್ಮನೆ ಸಿಂಗಾಪುರ್ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟೇ ವಿನಃ ಯಾವುದೇ ಒಂದು ಕೆಲಸಗಳು ಅಭಿವೃದ್ಧಿಗಳು ಕಂಡಿಲ್ಲ ಮುದ್ದೆ ಮತಕ್ಷೇತ್ರ ನಮ್ಮ ಬೆಂಬಲ ಜೆ ಡಿ ಎಸ್ ಪಕ್ಷಕ್ಕೆ ನಮ್ಮ ಬೆಂಬಲ ಶ್ರೀ ಬಸವರಾಜ್ ಭಜಂತ್ರಿ ಅವರಿಗೆ ನಮ್ಮ ಬೆಂಬಲ ಅವರೇ ನಮ್ಮ ಶಾಸಕರಾಗುತ್ತಾರೆ ಎಂಬ ನಮ್ಗೆ ಆತ್ಮವಿಶ್ವಾಸವೂ ಇದೆ ಈ ಬಾರಿ ನಾವು ಬಸವರಾಜ್ ಭಜಂತ್ರಿ ಅವ್ರನ್ನ ನೂರಕ್ಕ ನೂರರಷ್ಟು ಸತ್ಯ ಅವರೇ ನಮ್ಮ ಮುಂದಿನ ಶಾಸಕರಾಗುತ್ತಾರೆ ಮುದ್ದೆಗಳು ಮತಕ್ಷೇತ್ರಕ್ಕೆ ಅವರು ಇಷ್ಟು ಸಾಮಾನ್ಯ ಸರಳ ವ್ಯಕ್ತಿತ್ವ ಅಂತಂದರೆ ಯಾವುದೇ ಆಡಂಬರವಿಲ್ಲದ ಜೀವನ ಅವರದು ಯಾರೇ ಕರೆದ್ರೂ ಹೋಗೊಟ್ಟು ಅವ್ರ ಬಳಿ ಹೋಗುವಂಥ ವ್ಯಕ್ತಿತ್ವ ಯಾವುದೇ ಒಂದು ಸಮಸ್ಯೆ ಇದ್ದವರು ಖಂಡಿತವಾಗಿ ಅವರು ಅಲ್ಲಿ ಆ ಆ ಪರಿಸ್ಥಿತಿಯಲ್ಲಿ ಇದ್ದು ಅವ್ರನ್ನೆಲ್ಲ ಬಗೆಹರಿಸ್ತಾರೆ ತುಂಬ ಒಳ್ಳೆಯ ವ್ಯಕ್ತಿ ಅವರನ್ನು ನಾವು ಈ ಬಾರಿ ಎಲ್ಲ ಯುವಕರು ಸೇರಿ ಎಲ್ಲರೂ ಒಂದಾಗಿ ಅವರನ್ನೆಲ್ಲ ಬೆಂಬಲಿಸಿ ಅವ್ರನ್ನ ಈ ಈ ಬಾರಿ ಮುದ್ದೇಹೋಳ ಮತಕ್ಷೇತ್ರಕ್ಕೆ ಶಾಸಕರನ್ನಾಗಿ ಮಾಡೇ ಮಾಡುತ್ತೇವೆ ಮತ್ತು ಮುದ್ದೇಹೋಳ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆ ಪ್ರಚಾರ ಇದು ಬಹಳ ಅತ್ಯಂತ ತಲೆ ನಡೀತಕ್ಕಂಥ ಚುನಾವಣೆ ಇದು ಇವತ್ತು ಹಾಲಿ ಶಾಸಕರು ಕೇವಲ ಸಿ ಸಿ ರಸ್ತೆಗಳನ್ನು ಮಾಡಿರೋದು ಬಿಟ್ಟರೆ ಅದು ಕೆಲವೊಂದಷ್ಟು ಕಡೆ ಕೆಲವೊಂದು ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಸಿ ಸಿ ರಸ್ತೆಗಳಾಗಿಲ್ಲ ಡಾಂಬರೀಕರಣ ರಸ್ತೆಗಳಾಗಿಲ್ಲ ಕೇವಲ ಅವರು ನಾನು ಅಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಎಷ್ಟು ಅಭಿವೃದ್ಧಿ ಮಾಡಿದ್ದು ಮಾಡಿದ್ದೀನಿ ನಾನು ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದೀನಿ ಮುದ್ದೆಗಳನ್ನು ಸಿಂಗಾಪುರ ಮಾಡಿದ್ದೀನಿ ಅದನ್ನು ಇದನ್ನು ಮಾಡಿದ್ದೀನಿ ಅಂತ ತಿಳ್ಕಿಸ್ ಹೇಳಿ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಈಗಿನ ಶಾಸಕರು ಮಾಡಕತ್ತಾರೆ ಯಾವುದೇ ರೀತಿಯಾದಂಥ ಮೊನ್ನೆ ನಾನು ಸಿ ಸಿ ರಸ್ತೆ ಮಾಡಿದರೆ ಅಭಿವೃದ್ಧಿ ಕೆಲಸಗಳಲ್ಲ ನಾನು ಚುನಾವಣೆ ಪ್ರಚಾರ ಸಭೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಮುದ್ದೆಬಳ್ಳ ನಗರದಲ್ಲಿ ಇವತ್ತು ಬಡ ಮಕ್ಕಳಿಗೆ ಮತ್ತು ಬ ರೈತ ಮಕ್ಕಳಿಗೆ ಸಹಿತ ಬಡಿ ಇಲ್ಲ ಅಲ್ಲಿ ಬಡ ಮಕ್ಕಳು ಇವತ್ತು ಮನೆ ಇಲ್ಲ ತಗಡಿನಲ್ಲಿ ವಾಸ ಮಾಡಾಕತ್ತಾರೆ ಒಂದು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಒಂದು ಮನೆಯಲ್ಲಿ ವಾಸ ಇರ್ತಾಳೆ ರಾತ್ರಿ ಎಂಟೂವರೆ ಆಗಿತ್ತು ನಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸರಿಯಾದಂಥ ಆ ಮನೆಗೆ ವಿದ್ಯುತ್ ಪೂರೈಕೆ ಇಲ್ಲ ಅಲ್ಲಿ ಇನ್ನು ಮೇಣಬತ್ತಿ ಹೆಚ್ಚಿ ಇವತ್ತು ಅವ್ರ ಜೀವನ ಸಾಗಿಸೋಕ್ಕಂಥದ್ದು ಮುದ್ದೇಳು ಮತಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳಾಗಬೇಕಾಗಿದೆ ಇನ್ನೂ ಯಾವುದೇ ರೀತಿಯಾದಂಥ ಕಾಮಗಾರಿಗಳಾಗಿಲ್ಲ ಅವರು ನಲ್ವತ್ತು ಪರ್ಸೆಂಟೇಜ್ ಕಮಿಷನ್ ಆಸೆಗಾಗಿ ಇದೇನು ಕೆಲವೊಂದಿಷ್ಟು ಕಡೆ ಶಿಷ್ಯ ವ್ಯವಸ್ಥೆ ಮಾಡಿದ್ದಾರೆ ಅವ್ರದ್ದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಈ ಮತಕ್ಷೇತ್ರದಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಜನರಿಗೆ ಈಸಿಯಾಗಿ ಸಿಗುವಂಥ ವ್ಯಕ್ತಿ ನಾನು ಎಲ್ಲರ ಜೊತೆ ಬೇರ್ತೀನಿ ಎಲ್ಲ ಸಮುದಾಯದವ್ರ ಜೊತೆ ನಾನು ಬೇರೆತೇನೆ ನಾನು ಯಾವುದೇ ಸಂದರ್ಭದ ಸಂದರ್ಭದಲ್ಲಿ ಸಹಿತ ನಾನು ಜನಗಳಿಗೆ ಹೋಗಿ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸ್ತೀನಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಅದೇ ತಕ್ಷಣ ಕೊಡಿಸುವಂಥ ಕೆಲಸ ಮಾಡೀನಿ ನಂತರ ಇವತ್ತು ಯಾಕೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮತ ಹಾಕ್ಬೇಕು ಅನ್ನುವಂಥದ್ದನ್ನು ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಎರಡು ಸಾಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ರೈತರ ಸಾಲ ಮನ್ನಾ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅನೇಕ ರೈತರ ಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ರೈತರು ಸಾಲ ಮನ್ನಾ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಮುದ್ದೇಬಿಹಾಳ ಮತಕ್ಷೇತ್ರದ ಕೌಡಿಮಟ್ಟಿ ಗ್ರಾಮದಲ್ಲಿ ನಾವು ಇದ್ದೀವಿ ಇಲ್ಲಿ ಇನ್ನೊಂದಷ್ಟು ಜನರು ಕೂಡ ಇದ್ದಾರೆ ಅವರಿಂದ ಕೂಡ ಕಾರಣ ಸರಿ ಈಗ ನಿಮ್ಮ ಮತಕ್ಷೇತ್ರದಲ್ಲಿ ಶಾಸಕರೇ ಏನಾದ್ರೂ ಅಭಿವೃದ್ಧಿ ಮಾಡಿದಾರೋ ಇಲ್ಲೋ ಅರ್ಧamರ್ಧ ಮಾಡಿದಾರಾ ಏನು ಪೂರ ಮಾಡಿಲ್ಲ ಏನಾಗಬೇಕು ಇಲ್ಲಿ ಸಿ ಸಿಸಿ ರಸ್ತೆ ಆಗಿಲ್ಲ ಮನಿಗೋಳ ಆಗಿಲ್ಲ ಅರ್ಧamರ್ಧ ಕೆಲಸ ಆಗ್ಯಾವ ಇಲ್ಲಿನ ಆಗಿಲ್ಲ ಬನ್ನ ಏಡಕ ಒಂದೊಂದು ಮನಿನ ಹಾಕಿಲ್ಲ ಅವರು ಬನ್ನ ಇಲ್ಲಿಂದ ರೋಡ್ ಆಗಿಲ್ಲ ಏನೋ ಆಗಿಲ್ಲ ನಾನು ಆರ್ಗ್ಯುಮೆಂಟ್ ರೋಡ್ ಸಿಸಿ ರೋಡಿದೆ ಇಷ್ಟ ಮಾತ್ರ ಏನು ಮಾಡಲ್ಲ ಬಂದ್ರ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಭೇಟಿನಾಗಿಲ್ಲ ಅವ್ರಿಗೆ ಭೇಟಿ ಹಾಕಿ ಅವ್ರು ಅಲ್ಲಿ ನಾವಿಲ್ಲಿ ಬಂದು ಊರು ಬಂದು ಬರ್ತಾರ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಅವರು ಅಲ್ಲಿ ಶಾಸಕರು ಒನ್ಲಿ ಸಿ ರೋಡ ಮತ್ತು ತಳಿಕೋಟೆಯಲ್ಲಿ ಒಂದಿಷ್ಟು ಲೈಟ್ ಮುದ್ದೆ ಬೇಳದಲ್ಲಿ ಒಂದಿಷ್ಟು ಲೈಟ್ ಇದನ್ನು ಬಿಟ್ಟರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲ ಅವ್ರದೇ ಇಟ್ಟಿ ಪಟ್ಟಣಕ್ಕೆ ಈಗ ಲೈಬ್ರರಿ ಆಗ್ಬೇಕಾಗಿತ್ತು ಆಮೇಲೆ ಐದು ವರ್ಷದ ಹಿಂದೆ ಮಾಜಿ ಶಾಸಕರಿದ್ದಾಗ ಇಲ್ಲಿ ತಾಲೂಕು ಅಂತೇಳಿ ಕೇಂದ್ರ ಮಾಡಿದರು ಇಲ್ಲಿವರೆಗೆ ಯಾವುದೇ ರೀತಿ ಆಫೀಸ್ ಕಾರ್ಯಗಳನ್ನು ಆಗಿಲ್ಲ ಏನು ರೀ ಮಿನಿ ವಿಧಾನಸೌಧ ಇಲ್ಲಿ ಅದು ಆಗಿಲ್ಲ ಕ್ರೀಡಾಂಗಣದ ಒಂದು ಯುವಕರಿಗೆ ಭಾಳ ಮುಖ್ಯವಾದಂಥ ಒಂದು ಅದೊಂದು ಕಾರ್ಯ ಆಗಬೇಕಾಗಿದೆ ಕ್ರೀಡಾಂಗಣ ಇಲ್ಲ ಏನು ರೀ ಸರ್ ನಮ್ಮ ಬೆಂಬಲ ಅಪ್ಪಾಜಿ ನಾಡಗೌಡ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ ಬರೀ ಒಂದು ಸಿ ಸಿ ರೋಡನ್ನು ಮಾಡಿದ್ದನ್ನ ಅಭಿವೃದ್ಧಿ ಅಂತ ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಇಲ್ಲಿ ಶಾಲಾಗಳು ಕಟ್ಟಡಗಳಾಗಿಲ್ಲ ಯಾವುದೇ ರೀತಿ ಕಾಲೇಜುಗಳು ಹೊಸ ಸರ್ಕಾರಿ ಕಾಲೇಜುಗಳು ಬಂದಿಲ್ಲ ನೀರಾವರಿ ಏನೂ ಆಗಿಲ್ಲ ನೀರಾವರಿಯಿಂದ ಕಾಂಗ್ರೆಸ್ ಗೋರ್ಮೆಂಟ್ನಾಗ ಇದ್ದನ್ನು ಇವತ್ತಿಗೂ ಎಪ್ಪೈ ಸಿ ಮಾಡಿಕೆ ಹೊಲಗಳಿಗೆ ನೀರು ಬಿಡುವಂಥ ಕೆಲಸ ಆಗಿಲ್ಲ ತಾಲೂಕಿನಾಗ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಲ್ಲ ಕಡೆ ಸುಲಿಗೆ ಮಾಡಕತ್ತಾರ ಜನರನ್ನ ಪೊಲೀಸ್ ಸ್ಟೇಷನ್ ಇರ್ಬೋದು ತಹಶೀಲ್ದಾರ್ ಆಫೀಸ್ ಇರ್ಬೋದು ಎಲ್ಲ ಇಲಾಖೆ ಒಳಗೂ ಭ್ರಷ್ಟಾಚಾರ ತಾಂಡವಾಡಕತ್ತದ ಹೀಗಾಗಿ ಇಲ್ಲಿ ಸದ್ಯನ ಶಾಸಕರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಹೋರಾಟಗಾರರ ಮ್ಯಾಗೂ ಕೂಡ ನಾನಾ ಥರ ಕೇಸ್ಗಳನ್ನ ಹಾಕಿ ಹೋರಾಟಗಾರನ ಹತ್ತಿಕ್ಕಾಕತ್ತಾರ ದ್ವೇಷದ ರಾಜಕಾರಣ ಮಾಡಕತ್ತಾರ ಹೀಗಾಗಿ ಈಗಿನ ಶಾಸಕರ ಒಂದು ಆಡಳಿತ ನಮಗೇನು ಸರಿ ಅನಿಸಿಲ್ಲ ಹಿಂಗಾಗಿ ಈ ಸರಿ ಸರಳ ಸಜ್ಜನಿಕ ವ್ಯಕ್ತಿಯಾಗಿರತಂಥ ಅಪ್ಪಾಜಿ ನಾಡುಗೌಡರು ನೂರಕ್ಕೆ ನೂರಷ್ಟು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಅಂಥದ್ದಾಗಿ ಈ ಸರಿ ಮುದ್ಯಬಳ ವಿಧಾನಸಭಾ ಕ್ಷೇತ್ರದಾಗ ಅಂತ ಹೇಳ್ತೀವಿ ಎಸ್ ಪಾಟೀಲ್ ನಡಾಳಿ ಅವ್ರು ಏನು ಆ ಥರದ್ದು ಕೆಲಸ ಏನು ಮಾಡಲಿಲ್ಲ ರೀ ನಮ್ಮ ತಾರನಾಳ ಗ್ರಾಮ ಐತಿ ರೀ ಅಲ್ಲಿ ಎಲ್ಲ ರೋಡ್ ವ್ಯವಸ್ಥೆ ಅದೇನು ಸರಿಯಾಗಿರಲಿಲ್ಲ ಒಂದು ತಿಂಗಳ ಮುಂಚೆ ಬಂದು ರೋಡ್ ಅದು ಇದು ಅಂತೇಳಿ ರೋಡ್ ಮಾಡ್ತಿದ್ದಾರೆ ಈಗ ಒಂದು ಇಪ್ಪತ್ತೈದು ವರ್ಷ ನ ನಾಡುಗೌಡ್ರವ್ರು ಮಾಡಿದರು ಅವರು ಕೂಡ ಏನು ವ್ಯವಸ್ಥೆ ಅಷ್ಟೊಂದು ಸರಿಯಾಗಿ ಕೆಲಸ ಮಾಡಲಿಲ್ಲ ನಾವು ಜೆ ಡಿ ಎಸ್ ಬಸವರಾಜ್ ಭಜವಂತ್ರಿ ಅನ್ನೋರಿಗೆ ಓಟ್ ಹಾಕ್ಬೇಕಂತ ತ್ರೀಮಾನ್ ತೀರ್ಮಾನ ಮಾಡಿದ್ದೀವಿ ಈಗ ಒಳ್ಳೆ ವ್ಯಕ್ತಿತ್ವ ಈ ಅವ್ರ ಹತ್ರ ಸಾಮಾನ್ಯ ವ್ಯಕ್ತಿ ಅವರು ಮತ್ತು ಅವರು ಯಾವ ನಮ್ಮ ನಾವು ಯಾವ್ದಕ್ಕೂ ಹೇಳಿದ್ರು ನಮ್ಮ ಊರಲ್ಲೆಲ್ಲ ಎಲ್ಲ ಕೆಲಸಗಳೂ ಬಂದು ನಿಂತು ಮಾಡ್ತಾರೆ ಅವರು ಅದಕ್ಕೆ ಅವ್ರಿಗೆ ಓಟ್ ಆಗಬೇಕಂತ ತೀರ್ಮಾನ ಮುದ್ದೇಬಿಹಾಳ ಮತಕ್ಷೇತ್ರ ವ್ಯಾಪ್ತಿಯ ಕೌಡಿಮಟ್ಟಿ ಗ್ರಾಮದಲ್ಲಿ ನಾವಿದೀವಿ ಬನ್ನಿ ಇಲ್ಲೊಂದು ಸಾರ್ವಜನಿಕರು ಕೂಡ ಇದಾರೆ ಅವ್ರನ್ನ ಕೇಳೋಣ ಸರಿ ಈಗ ಮುದ್ದೇಬಿಹಾಳ ಮತಕ್ಷೇತ್ರ ಶಾಸಕರು ಅಭಿವೃದ್ಧಿ ಮಾಡಿದಾರೋ ಇಲ್ಲೋ ಇಲ್ಲ ಏನಾದ್ರೂ ಆಗಬೇಕಾಗಿತ್ತು ಅನ್ನೋ ಅಭಿವೃದ್ಧಿ ಮಾಡ್ಯಾರ ಅಭಿವೃದ್ಧಿ ಮಾಡಿದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಯಾಕಂದ್ರೆ ಈಗಾಗಲೇ ಮುದ್ದೆಬೇಳದಲ್ಲಿ ಮತ್ತು ನೀರಾವರಿ ಇದೆ ವಿವಿಧ ಕ್ಷೇತ್ರಗಳಲ್ಲಿ ಏನಪ್ಪ ಅಂತಂತಂದ್ರೆ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ಇನ್ನೂ ಅಭಿವೃದ್ಧಿ ಆಗ್ಬೇಕಾದದ್ದು ಸಾಕಷ್ಟು ಅದ ಅದಕ್ಕೋಸ್ಕರವಾಗಿ ಏನದಲ್ಲ ಇದ್ರ ಬಗ್ಗೆ ನಮಗೆ ಒಂದು ಹೆಮ್ಮೆ ಅದು ನಿಮ್ಗೆ ಏನಿಸ್ತೈತಿ ಅಭಿವೃದ್ಧಿ ಆಗಿತ್ತು ಇಲ್ಲ ಎಲ್ಲ ಎಲ್ಲರಿಗೂ ನಮಗೆ ಎಲ್ಲಾ ಇದ್ದಂಗೆ ನಾವು ಅನುಕೂಲ ಅದೇ ಅಭಿವೃದ್ಧಿ ಆಗ್ಯದ ಇನ್ನೂ ಒಂದಿಷ್ಟು ಇಲ್ಲಿ ಹಳ್ಳಿಯಾಗ ಕವಡಿಮಟ್ಟಿ ಗ್ರಾಮದ ಅದಷ್ಟು ಮಾಡಿದ್ರೆ ಒಳ್ಳೇದಾಗ್ತದೆ ಎಲ್ಲ ಇನ್ನು ಏನಾದ್ರೆ ನಗರದಲ್ಲಿ ನೀರಿನ ಬಗ್ಗೆ ಮತ್ತು ರಸ್ತೆಗಳ ಬಗ್ಗೆ ರಸ್ತೆ ಸುಧಾರಣೆ ಸಿ ರಸ್ತೆಗಳು ಇನ್ನೂ ಗ್ರಾಮ ಮಟ್ಟದಲ್ಲಿ ಇನ್ನೂ ಬಹಳಷ್ಟು ಆಗ್ಬೇಕಾಗಿದೆ ಆದರೂ ಕೆಲವೊಂದು ನಿರೀಕ್ಷೆ ಮಾಡಲಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಅಭಿವೃದ್ಧಿ ಆಗೈತು ಇಲ್ಲೋ ನಾನು ಮಾಡ್ಯಾರಿಸಿ ರೋಡು ನೀರಾವರಿ ಆಗೈತೆ ಮತ್ತೆ ಅವರು ಮಾಡಿದ್ರು ಮತ್ತೆ ನೀರಾವರಿ ಅದನ್ನ ತಗೊಂಡಾರ ಅವರು ತಗೊಂಡು ಹೇಳಿದ್ರು ಹ್ಮ್ ಕುಡಿಯುವ ನೀರು ಕುಡಿ ನೀರು ಮಾಡ್ಯಾರ ಮೋದಿ ಕುಡಿ ನೀರು ಎಲ್ಲ ಮಾಡ್ಯಾರ ನಾಗರ ಬೆಟ್ಟ ಗ್ರಾಮ ಹ್ಮ್ ನೀವು ಹೇಳ್ರಿ ಈಗ ಏನೇನು ಆಗ್ಯದ ಇಲ್ರಿ ಹ್ಯಾಂಗ ಈಗ ಸಿ ರೋಡ್ ಆಗ್ಯಾವಂತ ಹೇಳ್ತೇವಲ್ಲ ನಾವು ಆಯ್ತು ರೀ ಆಯ್ತು ಏನಿಲ್ಲ ಏನೇನು ಆಗ್ಬೇಕಾಯ್ತು ನೀರ ಅಂತ ಮೊದಲ ಆಗ್ಯಾವ ಬಿಡ್ರಿ ಇವ್ರ್ ಬರದ್ರಾಗ ಆಗ್ಯಾವ ಈವ್ರ ಬನ್ನಿ ಸಿಸಿ ರೋಡ್ ಆಗ್ಯಾವ ಮತ್ತೇನೇ ಇಲ್ಲ ಅರ್ಥ ಏನಿಲ್ಲ ಇಲ್ಲ ಕಿರಾಣಿ ಜಾಸ್ತಿ ರೇಟ್ ಜಾಸ್ತಿ ಆಗ್ಯದ ಗ್ಯಾಸಿನ ರೇಟ್ ಜಾಸ್ತಿ ಆಗ್ಯದ ಲೈಟಿನ ಬಿಲ್ಲು ಗರಿಮ ಇಲ್ಲೆಲ್ಲ ಬಡ್ರೂ ಮಂದಿ ಲೈಟಿನ್ ಬಿಲ್ ಮುನ್ನೂರು ನಾಲ್ಕುನೂರು ರೂಪಾಯಿ ಲೈಟಿನ ಬಿಲ್ ಬರ್ತೈತಿ ವರ್ಷಕ್ಕೊಮ್ಮೆ ಅವ್ರಿಗೆ ಬಳಿ ಏನು ರೀ ಪೀಕ್ ಬಂದಾಗ ರೊಕ್ಕ ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ಇಲ್ಲ ಹಾಂ ಇವೆಲ್ಲ ಒಂದು ಸ್ವಲ್ಪ ಏನು ಮಾಡೋದು ಎಲ್ಲ ಕಮ್ಮಿ ಮಾಡ್ಬೇಕು ರೀ ಗ್ಯಾಸ್ ಹನ್ನೆರಡುನೂರು ರೂಪಾಯಿ ಗ್ಯಾಸ್ ಆಗೈತೆ ರೀ ಇಲ್ಲಿ ಯಾವ್ದೂ ಈ ಐದು ವರ್ಷದಿಂದ ಯಾವ್ದೂ ಕೆಲಸ ಆಗಿಲ್ಲ ಆಗೈತೆ ಕರೆ ಬರೀ ಸಿ ಸಿ ರೋಡ ಎರಡು ಸಿ ಸಿ ರೋಡ ನಾಲ್ಕು ಇದು ಲೈಟ್ ಕಡೆ ಲೈಟ್ ಆಗ್ಯಾವು ಒಂದು ಕೆಲವು ಏರಿಯಾ ಕಡೆ ಆಗ್ಯಾವ ಅಷ್ಟೇ ಕೆಲವು ಏರ್ಯಾ ಕಡೆ ಅರ್ಧ ಆಗ್ಯಾವ ಅರ್ಧ ನಿಂಥವು ಕೆಲಸ ಏನತ ಅಲ್ಲಿ ಯಾವ ಅಧಿಕಾರದ ಬಂದ್ಗಿಸಿ ಯಾವುದನ್ನು ಕೆಲಸ ಕಂಪ್ಲೀಟ್ ಮಾಡಿಲ್ಲ ಮತ್ತು ಅದು ಆದ್ಮ್ಯಾಗೆ ದೊಡ್ಡ ದೊಡ್ಡ ಆಫೀಸ್ ನೀರಾವರಿ ಆಗಲಿ ಬಟ್ ಅದು ಆದ್ಮ್ಯಾಗೆ ಬ್ರಿಜ್ ಆಗಲಿ ಕಾಲೇಜ್ಗಳು ಆಗಲಿ ಮತ್ತು ಸಣ್ಣ ಸಣ್ಣ ಯಾವುದೂ ಕೆಲಸ ಇರಲಿ ಅದು ಮೊದಲೇ ಐದು ಹಿಂದೆ ಏನು ಅಪ್ಪಾಜಿ ಸಿ ಎಸ್ ನಾಡು ಇದ್ರೆ ಅವಾಗೆಲ್ಲ ಕೆಲಸ ಆಗ್ಯಾವ ಇವರು ಬಂದಾಗ ಐದು ವರ್ಷದಾಗ ಯಾವುದೂ ಕೆಲಸ ದೊಡ್ಡ ದೊಡ್ಡ ಆಗಿಲ್ಲ ಇದು ಅಪ್ಪಾಜಿ ನಾಡು ಕೂಡ ಮಾಡಿ ಹೋಗಿದ್ದ ಕೆಲಸನೇ ಅವರು ಕಂಟಿನ್ಯೂ ಮಾಡ್ಯಾರ ಬಟ್ ಅವ್ರ ಹೆಸರು ಇವರು ರಿಬ್ಬನ್ ಕಟ್ ಮಾಡ್ಯಾರ ಅಷ್ಟೇ ಮತ್ತೇನಿಲ್ಲ ಬಡ ಜನರು ಎಲ್ಲ ಕಷ್ಟದಲ್ಲಿದ್ದಾರೆ ಎಲ್ಲ ಎಜುಕೇಟೆಡ್ ಪೀಪಲ್ಸ್ಗೆ ಅಂದರೆ ಅವರೆಲ್ಲ ಕಷ್ಟದಲ್ಲಿದ್ದಾರೆ ನಡೀತಿರೋದು ಬರೀ ಎಲ್ಲ ಬರೀ ಭ್ರಷ್ಟ ಅಂದರೆ ಭ್ರಷ್ಟ ಸರ್ಕಾರ ನಡೀತಾ ಇದೆ ಇಲ್ಲಿ ಮತ್ತು ಇಲ್ಲಿ ಕೆಲಸ ಆಗಿರೋದು ಅಂದರೆ ಬಡ ಜನರಿಗೆ ಎಲ್ಲ ಮನೆಗಳೆಲ್ಲ ಅದೆಲ್ಲ ಆಗಬೇಕಿತ್ತು ಯಾರಿಗೂ ಆಗಿಲ್ಲ ಜನರೆಲ್ಲ ಎಲ್ಲಿ ಹೋಗಿ ಕೇಳಿಬಿದ್ದರೆ ನನ್ನ ಮನೆ ಬಂದಿಲ್ಲ ಅಲ್ಲಿ ಬಂದಿಲ್ಲ ಬೀದಿಯಲ್ಲಿ ಇವಾಗ ಜನರು ತಿರುಗ್ತಿದ್ದಾರೆ ಹೊಟ್ಟೆ ಪಾಳಿಗೆ ಅಂತ ಎಲ್ಲಿ ಜನ ದುಡಿಯೋಕೆ ಹೋಗ್ತಿದ್ದಾರೆ ದಿನ ಎಲ್ಲೂ ಇಲ್ಲಿ ಕೆಲಸ ಆಗಿಲ್ಲ ಬರೀ ಬರೀ ಶ್ರೀಮಂತರ ಕೆಲಸ ಆಗಿದೆ ಬಡೋ ಜನರಿಗೆ ಯಾರೂ ನೋಡೋರಿಲ್ಲ ಇಲ್ಲಿ ಹೌದಾ ಮತ್ತು ಹಾಲಿ ಶಾಸಕರು ಮಾಡಿರೋದು ಅಭಿವೃದ್ಧಿ ಅಭಿವೃದ್ಧಿ ಹೇಳ್ತಾರೆ ಅಭಿವೃದ್ಧಿ ಅಂತರೂ ಏನೂ ಆಗಿಲ್ಲ ಆಗಿರೋದು ಅಭಿವೃದ್ಧಿ ಯಾವುದೋ ಹಳೆ ಕಾಲದಲ್ಲಿ ಆಗೋಗಿದೆ ಅದೇ ಅಭಿವೃದ್ಧಿಗೆ ನಾನು ಮಾಡೀನಂತ ಹಾಲಿ ಶಾಸಕರು ಹೇಳ್ಕೊಂಡು ತಿರುಗ್ತಾರೆ ಇದೆಲ್ಲ ಏನು ಬರೀ ಒಂದು ಸಿ ಸಿ ರೋಡ್ ಅಲ್ಲಿ ಇಲ್ಲಿ ಹಾಕೊಂಡು ಮಾಡಿದ್ರೆ ಇದನ್ನು ಕೆಲಸ ಆಗಿರಲ್ಲ ರಸ್ತೆ ಆಗ್ಯಾವ ನಳ ಆಗ್ಯಾವ ಏನು ನೀರಿಂದು ತೊಂದರೆ ಇಲ್ಲ ನಮ್ಗ ಏನು ಇದು ಆಗಿಲ್ಲ ಆಗ್ಯದ ದಿನ ಬರ್ತಾವ ಮಾಡ್ಯಾರ ಕೆಲಸ ನಾವು ಡವಳಿ ಗ್ರಾಮದಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಎಲ್ಲಾ ಇಲ್ಲಿ ಕಾರ್ಯಗಳು ಎಲ್ಲಾರು ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಇಲ್ಲಿ ಇದ್ರೆ ಎಲ್ಲಾ ಸೌಲಭ್ಯಗಳು ಸಿಕ್ಕದವು ಎಲ್ಲ ನೀರಿನ ವ್ಯವಸ್ಥೆ ಆಗಲಿ ಕರೆಂಟಿನ ವ್ಯವಸ್ಥೆ ಆಗಲಿ ಎಲ್ಲಾ ತರ ಸೌಲಭ್ಯಗಳು ಸಿಸಿ ರೋಡು ಎಲ್ಲಾ ನಮ್ಗೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಯಾವ್ದೇ ತರ ಯಾವ್ದೇನು ತೊಂದರೆ ಇಲ್ಲ ಮುದ್ದೇಬಿಹಾಳ ಮತಕ್ಷೇತ್ರ ವ್ಯಾಪ್ತಿಯ ಡೌಳ್ಗಿ ಗ್ರಾಮದಲ್ಲಿ ನಾವಿದ್ದೀವಿ ಇಲ್ಲಿ ಒಂದಿಷ್ಟು ಜನ ಹಿರಿಯರು ಕೂಡ ಇದಾರೆ ಅವ್ರ ಅವ್ರ ಇದ್ರೆ ಬೇಕಾರೆ ಅಭಿವೃದ್ಧಿ ಕೆಲಸ ಆಗಿದಾವ ಇಲ್ಲವ ಮಾಡಿದ್ರೆ ಯಾರು ಮಾಡಿದಾರೆ ಅಭಿವೃದ್ಧಿ ಮಾಡಿ

ಕೆಲಸ್ರಿ ಎಲ್ಲ ರೋಡ್ ಮಾಡ್ಯಾರ ನೀರಿಂದ ಮಾಡ್ಯಾರ ಹೋಗಿ ಲಗ್ನದೊಕ್ಕಾಯಿಸ್ಕೊಂಡ್ ಬರ್ತಾರ ಎಲ್ಲ ಬಡವ್ರ ಬಗ್ಗರ್ನೆಲ್ಲ ನೋಡ್ತಾರ ಬಿಟ್ಟು ಚಲೋ ಅಂತ ಎಲ್ಲದಕ್ಕದ್ರಿ ಅವ್ರು ಏನು ಇದು ಅನ್ನೋದಿಲ್ಲ ಅದ್ರನ್ನ ಹಾಳಿ ಕಳ್ಸೋದಿಲ್ಲ ಚಲೋ ಮಾಡ್ಯಾರೀನ್ ಇದು ನಾಗರ್ ಬಟ್ರಿ ಮತ್ತ ಅವ್ರು ಮುದ್ದೆ ಒಳದಾಗ ಇರ್ತಾರ ಮತ್ತಿಲ್ಲಿ ಯಾರ ಲಗ್ನ ಅಂತಂದ್ರ ಬಾಂಡೆ ಕೊಡಸ್ತಾರ ರೊಕ್ಕ ಕೊಟ್ಟಾರ ಎಲ್ಲಾ ಕಡೆ ನಮಗೆಲ್ಲ ಸಂಡಸ್ ಹೋಗಕ್ ಜಾಗ ಇದ್ದಿಲ್ಲ ಹಂಗ ರೋಡ್ ಇದ್ದಿಲ್ಲ ಎಲ್ಲಾ ಕಡೆ ರೋಡ್ ಮಾಡ್ಯಾರೀ ಸಂಧಿ ಬಿಟ್ಟಿಲ್ಲ ಯಾವ್ದು ಬಿಟ್ಟಿಲ್ಲ ಕಾಂಗ್ರೆಸ್ನು ಕೇಳಿಲ್ಲ ನಾವು ಯಾವಾಗ್ಲೂ ನಾವ್ ಬಿಜೆಪಿನ ಮಾಡಿ ಬಿಡ್ರಿ ಯಾವಾಗ ನಾವು ಯಾವಾಗ ಕಾಲ ನಾವು ನಾವು ಹ್ಮ್ ಎಲ್ಲಾ ಮಾಡ್ಯಾರ ಎಲ್ಲಾ ಕೆಲಸ ಚಲೋ ಮಾಡ್ಯಾರೀ ಮುದ್ದೆ ಶಾಸಕ ನಡವಳ್ಳಿ ಅವರು ಅಭಿವೃದ್ಧಿ ಕೆಲಸ ಮಾಡ್ಯಾರ ಈಗ ನಾವು ಮೊದಲ ಕಾಂಗ್ರೆಸ್ ಮಾಡ್ತಿದ್ದೆವು ಈಗ ಅಭಿವೃದ್ಧಿ ಆಗಿಂದ ನಾವು ಈಗ ಪಕ್ಷ ನೋಡಲ್ಲ ನಾವು ವ್ಯಕ್ತಿ ನೋಡ್ತೇವೆ ವರ್ಕ್ಗಾರ ಅಂದರೆ ಕೆಲಸಗಾರ ನೋಡ್ಕೇಶಿ ನಾವು ಬೆಂಬಲ ನಡವಳಿಯವರಿಗೆ ನಮ್ಮದು ಎ ಎಸ್ ಪಾಟೀಲ್ ನಡಾಳೆ ಸಾಹೇಬ್ರಿಗೆ ನಮ್ಮದು ಓಟ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಜನರಿಗೆ ಒಳ್ಳೆ ತುಂಬ ಎಲ್ಲ ಸಿಟಿ ಗಿಟಿ ಇಂಪ್ರೂವ್ ಮಾಡಿದ್ದಾರೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಎಲ್ಲ ರೀತಿಯಾದಂಥ ರಂಗೇರ್ತಾ ಇರುವಂಥದ್ದು ಜೊತೆಗೆ ಎಲ್ಲ ಪಕ್ಷದ ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಕಸರತ್ತನ ಮಾಡುವ ಮೂಲಕ ಮತಯಾಚನೆ ಕೂಡ ಮುಂದಾಗಿರುವಂಥದ್ದು ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಮುದ್ದೆಬ್ಯಾ ಮತಕ್ಷೇತ್ರದಲ್ಲೂ ಕೂಡ ಚುನಾವಣಾ ಅವರು ಪಡೆದುಕೊಂಡಿದೆ ಈಗಾಗಲೇ ಮುದ್ದೆಬ್ಯಾ ಮತಕ್ಷೇತ್ರದ ಶಾಸಕರಾದಂಥ ಎಸ್ ಪಾಟೀಲ್ ನಡಹಳ್ಳಿ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವರೊಂದಿಗೆ ಮಾತನಾಡೋಣ ಸರ್ ಈ ಬಾರಿ ಜನ ನಿಮ್ಗೆ ಯಾಕೆ ಮತ ಹಾಕಬೇಕು ಅನ್ನೋ ಒಂದು ಯಾಕೆಂದರೆ ನಾನು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ನಾನು ಬರೀ ಶಾಸಕನಾಗಿ ಜನರ ಸೇವೆ ಮಾಡಿಲ್ಲ ನನ್ನ ಹೃದಯದಿಂದ ಜನರ ಮನೆಯ ಮಗನಾಗಿ ಅವ್ರ ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ನನ್ನನ್ನು ನನ್ನ ಕ್ಷೇತ್ರದ ಜನ ಅವ್ರ ಮನೆಯ ಮಗನ ಥರ ಪ್ರೀತಿ ಮಾಡ್ತಾರೆ ನಾನು ಅವ್ರನ್ನ ಹೃದಯದಿಂದ ಅಷ್ಟೇ ಪ್ರೀತಿ ಮಾಡ್ತೇನೆ ನಮ್ಮ ಮತ್ತು ನಮ್ಮ ಜನರ ಸಂಬಂಧ ಇದು ನಮ್ಮ ಕುಟುಂಬದ ಸದಸ್ಯರ ಥರ ಸಂಬಂಧ ಇರೋದು ರಾಜಕೀಯ ಸಂಬಂಧಗಳಲ್ಲ ನಮ್ಮದು ನಮ್ಮದು ಹೃದಯದ ಸಂಬಂಧ ಹೀಗಾಗಿ ನನ್ನ ಮತ್ತು ನನ್ನ ಜನರ ಮಧ್ಯೆ ಇರತಕ್ಕಂಥ ಪ್ರೀತಿಯ ಕೊಂಡಿದೆಯಲ್ಲ ಅದು ಭಾಳ ಆಳಕ್ಕಿದೆ ಅದನ್ನು ಯಾರೂ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೊಂಡು ಇನ್ನಷ್ಟು ಗಟ್ಟಿ ಆಗ್ತಾ ಹೋಗ್ತದೆ ಕಳೆದ ಚುನಾವಣೆಯಲ್ಲಿ ನಾನೇನು ಲೀಡಲ್ಲಿ ಗೆದ್ದಿದ್ದೀನಿ ಈ ಸಾರಿ ಕನಿಷ್ಠ ಒಂದು ಲಕ್ಷ ಮೇಲೆ ಮತಗಳು ತಗೊಳ್ತೀನಿ ಲೀಡ್ ವಿಲ್ ಬಿ ಮೋರ್ ದನ್ ಸೆವೆಂಟಿ ಫೈವ್ ತೌಸಂಡ್ ಇದಿಷ್ಟು ಏನು ಶಾಸಕರಾದಂಥ ಎ ಎಸ್ ಪಾಟೀಲ್ ನಡಹಳ್ಳಿ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನೀಲ್ ಭಾಸ್ಕರ್ ಪವರ್ ಟಿ ವಿಜಯಪುರ ಒಟ್ಟಾರೆಯಾಗಿ ಮುದ್ದೇಬಿಹಾಳ ಮತಕ್ಷೇತ್ರದ ಗ್ರೌಂಡ್ ರಿಪೋರ್ಟನ್ನು ನಾವು ನೋಡಿರುವಂಥ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಪಕ್ಷದ ಮಧ್ಯೆ ನೇರ ಹಣಹಾನಿ ಕಂಡು ಇನ್ನು ಜೆ ಡಿ ಎಸ್ ಪಕ್ಷದಲ್ಲಿ ಯುವಕರಿಗೆ ಟಿಕೆಟ್ ಕೊಟ್ಟಿರುವಂಥ ಪ್ರಯುಕ್ತವಾಗಿ ಅಷ್ಟೊಂದು ಜನರ ಒಲವು ಕೂಡ ಇಲ್ಲಿ ಕಂಡು ಬರಲಿಲ್ಲ ಆದರೆ ಇಲ್ಲಿ ನೇರವಾಗಿ ಸ್ಪರ್ಧೆ ಇರುವಂಥದ್ದು ಬಿ ಜೆ ಪಿ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಮಧ್ಯೆ ಇಲ್ಲಿ ಸ್ಪರ್ಧೆ ಕಂಡು ಬಂದಿದೆ ಒಟ್ಟಾರೆಯಾಗಿ ಮತದಾರ ಪ್ರಭುಗಳು ಯಾರತ್ತ ಒಲವು ತೋರ್ತಾರೆ ಎಂಬುದನ್ನು ಇನ್ನು ಕೆಲವು ದಿನಗಳಲ್ಲೇ ಗೊತ್ತಾಗಲಿದೆ కెమెరామాన్ సురేష్ సునీల్ భాస్కర్ పవర్ టీవీ విజయపుర